ಬಿಜೆಪಿ ತನ್ನ 5ನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಈಗ 4 ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ 3 ಜನ ಹಾಲಿ ಸಂಸದರನ್ನ ಕೈ ಬಿಟ್ಟು ಬೇರೆ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಬಿಜೆಪಿಯ 5ನೇ ಪಟ್ಟಿ ರಿಲೀಸ್ ಆಗಿದೆ. 4 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಹೈಕಮಾಂಡ್ ಘೋಷಣೆ ಮಾಡಿದ್ದು. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಧಾರವಾಡ ಅಥವಾ ಹಾವೇರಿ ಕೇಳಿದ್ರು, ಬಟ್ ಬೆಳಗಾವಿಗೆ ಹೋಗಿದ್ದಾರೆ. ಈಗ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಆಕಾಂಕ್ಷಿಯಾಗಿದ್ರು, ಅವರೇ ಕಣಕ್ಕಿಳಿತಾ ಇದ್ದಾರೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಚಾನ್ಸ್ ಸಿಕ್ಕಿದೆ. ರಾಯಚೂರಿನಿಂದ ರಾಜು ಅಮರೇಶ್ ನಾಯ್ಕ್, ಹಿಂದೆಯೂ ಕೂಡ ಅವರೇ ಹಾಲಿ ಸಂಸದರಾಗಿದ್ರು, ಈಗಲೂ ಕೂಡ ಅವರೇ, ಈಗ ಅಭ್ಯರ್ಥಿಯೂ ಅವರೇ ಆಗಿದ್ದಾರೆ. ಚಿತ್ರದುರ್ಗ 1 ಕ್ಷೇತ್ರವನ್ನ ಬಾಕಿ ಉಳಿಸ್ಕೊಂಡಿದೆ. ಸೊ ಅಲ್ಲಿಗೆ ಬಿಜೆಪಿ ಆಲ್ಮೋಸ್ಟ್ ಪಟ್ಟಿಯನ್ನ, ಚಿತ್ರದುರ್ಗ ಒಂದು ಬಿಟ್ಟರೆ, ಕೋಟೆನಾಡು ಅದಿನ್ನೇನು ಮೀಸಲು ಕ್ಷೇತ್ರ ಅದೊಂದು ಬಿಟ್ಟು ಬಿಟ್ರೆ, ಇನ್ನು ಉಳಿದಿದ್ದು ಎಲ್ಲದಕ್ಕೂ ಕೂಡ ಈಗ ತನ್ನ ಅಭ್ಯರ್ಥಿಯನ್ನ ಫೈನಲ್ ಮಾಡಿದೆ. ಬೆಳಗಾವಿ ಈಗ ಮಂಗಳ ಅಂಗಡಿ ಅವ್ರಿಗೆ ಬಿಟ್ಟು ಜಗದೀಶ್ ಶೆಟ್ಟರ್ ಅವರಿಗೆ ಮಣೆ ಹಾಕಿದೆ, ಯಡಿಯೂರಪ್ಪ ಅವರ ಒತ್ತಡದ ಮೇರೆಗೆ ಅಂತ ಹೇಳಲಾಗ್ತಾ ಇದೆ. ಮಗದೊಂದು ಕಡೆ ಅನಂತ್ ಕುಮಾರ್ ಹೆಗಡೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೆಸ್ಕೊಳ್ತಾ ಇದ್ರು, ಇತ್ತೀಚೆಗೆ ತುಂಬಾ ಆಕ್ಟಿವ್ ಆಗಿದ್ರು, ಅವ್ರನ್ನೂ ಕೂಡ ಕೈ ಬಿಟ್ಟು ವಿಧಾನಸಭಾಧ್ಯಕ್ಷರಾಗಿರೋ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ರಾಯಚೂರಲ್ಲಿ ಏನೂ ಬದಲಾವಣೆ ಇಲ್ಲ. ರಾಜು ಅಮರೇಶ್ವರ ನಾಯಕ್ ಅವರೇ ಹಾಲಿ ಸಂಸದರಿದ್ರು, ಈಗಲೂ ಅವರಿಗೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ ರೇಸ್ ತುಂಬಾನೇ ಇತ್ತು. ಹೊರಗಿನವರ ಹೆಸರು ಕೇಳಿ ಬರ್ತಾ ಇತ್ತು, ಲೋಕಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ವಿಶ್ವನಾಥ್ ಅಥವಾ ವಿಶ್ವನಾಥ್ ಮಗ ಸ್ಪರ್ಧೆ ಮಾಡೋಕ್ಕೆ ಹಾತೊರಿತಾ ಇದ್ರು, ಬಟ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ, ಕಾಂಗ್ರೆಸ್ಸಿಂದ ಬಿಜೆಪಿಗೆ ವಾಪಸ್ ಬಂದು ಇದೀಗ ಟಿಕೆಟನ್ನು ಬೆಳಗಾವಿಯಲ್ಲಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಬಿಜೆಪಿಯ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 5ನೇ ಪಟ್ಟಿಯಲ್ಲಿ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಹೀಗಿದೆ. ಇನ್ನೊಮ್ಮೆ ಹೇಳೋದಾದರೆ, ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಅಖಾಡಕ್ಕಿಳಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಕಣಕ್ಕಿಳಿದಿದ್ದಾರೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಚಾನ್ಸ್ ಸಿಕ್ಕಿದ್ದು. ರಾಯಚೂರಿನಿಂದ ರಾಜು ಅಮರೇಶ್ ನಾಯ್ಗೆ ಟಿಕೆಟ್ ಸಿಕ್ಕಿದೆ. ಸೊ ಇದಿಷ್ಟು ನಿನ್ನೆ ರಿಲೀಸ್ ಆಗಿರುವಂತಹ ಹೊಸ ಪಟ್ಟಿಯಲ್ಲಿ ಇರೋ ಹೆಸರು.